ಗಣಪತಿ ನಮ್ಮಿಂದ ನಿಮ್ಮಿಂದ ಹುಟ್ಟಿರ್ತಕ್ಕಂಥ ಗಣಪತಿ ವಿಘ್ನ ಬಯಲು ಮಾಡಕಟ್ಟನು ಅಪ್ಪರೇ ಬಿಡನು ಅವ್ರ ಅಪ್ಪ ಹುಟ್ಟಿರ್ತಕ್ಕಂಥ ಅಪ್ಪಗಿನ ಸಾಂಕ ಬಂದೈತಿ ಗಣಪತಿ ಅಪ್ಪ ಶಿವ ಅಪ್ಪಗ ಸಾಂಕ ಬಂದೈತಿ ಹೌದು ಕಂಟಕ ಬೇಣ ಆಗ್ತೈತಿ ಹೌದು ಅವ್ಗೆ ವಿಘ್ನ ಚಾಲು ಆಗೈತಿ ಅವ ಕಂಟಕ ಬಯಲು ಮಾಡ್ಕೋಬೇಕಾದ್ರೆ ಯಾರನ್ನ ಪೂಜೆ ಮಾಡಿಕೊಂಡ ಯಾರ ಪೂಜೆ ಮಾಡಿಕೊಂಡು ಅವನ ಕಂಟಕ ಬಯಲು ಮಾಡ್ಕೊಂಡ ಅಂತ ಕೇಳಿಬಿಟ್ಟನು ಅದಕ್ಕೆ ಏನ್ ಹೇಳಿಪ್ಪ ಅವ್ನ ಅಲ್ಲೇ ಮ್ಯಾಲ ಒಳಗೆ ಗಗನ ಬಿಟ್ಟಾರ ಬಿಟ್ಟಾರು ಒಳಗೆ ಗಗನ ಬಿಟ್ಟಾರು ಮ್ಯಾಲ ಸಾರಿಸಿ ಬಿಟ್ಟಾರ ಒಳಗೆ ಗಗನ ಬಿಟ್ಟು ಮ್ಯಾಲ ಸಾರಿಸಕ್ರೆ ಮತ್ತ ಬಾಜು ಕೆದ್ರೋದಾರ ಅದಕ್ಕೆ ತಮ್ಮ ಇವತ್ತ ಅದನ್ನ ಅಲ್ಲೇ ಬಿಟ್ಟು ಯಾಕೆ ಬಿಟ್ಟಾರೋ ಅನ್ನೋದು ನನಗ್ ಗೊತ್ತಿಲ್ಲ ಮರ್ತಿರ್ಬೇಕಾಡ್ರಿ ಮರ್ತಾರೋ ಏನ್ ಮಾಡ್ಯಾರೋ ಗೊತ್ತಿಲ್ಲ ಮುಂದಿನ ತಂದು ಹೇಳ್ತಾರ ನೋಡುನು ಅವ್ರಿಗೆ ಸಾಮಾನ್ಯ ಮರ್ತಾರ ಅದಕ್ಕ ಇನ್ನೊಂದ್ ಮಾತು ನಮ್ಮನ್ನ ಕೇಳ್ಯಾರ ಹೆಂಗ್ರಿಪ್ಪ ಏನ್ ಕೇಳ್ಯಾರ ಅಂತಂದ್ರ ಇವತ್ತ ಸರಸ್ವತ ದೇವಿ ಇದು ಮತ್ತ ಪ್ರಕೃತ ದೇವಿ ಇದು ಯಾರ ನೋಡಿ ಅಲ್ಲಿ ಸ್ತೋತ್ರ ಮಾಡಿದ ಕಾಲಕ್ಕ ಇವತ್ತು ಪ್ರಕೃತ ದೇವಿ ಆಡಿರಿ ಪ್ರಕೃತ ದೇವಿ ಅಂದ್ರೆ ಈಗ ಎಲ್ಲಾರು ಗಂಡು ಮಕ್ಕಳು ಗುಡಿ ಅದಾವು ಹೌದು ಮತ್ತ ಪ್ರಕೃತ ದೇವಿ ಗುಡಿ ಐತಿ ಅನ್ನ ಅಂತಕ್ಕಂತ ಮಾತು ಕೇಳಿ ಇವ್ ಏನು ನೋಡಿ ನೀವು ಪ್ರಕೃತಿ ಏನಾಕತ್ತೀರಿ ಏನ ಗಿಡಕ್ಕನಾತಾರೋ ಏನು ಹೂಲಿಗೆನಾತಾರೋ ಏನು ಬಾಡಿಗೆನಾತಾರೋ ಏನು ಗುಡಿಗೆನಾತಾರೋ ಹೌದು ಎದಕ್ಕೆ ನೋಡಿ ನೀವು ಪ್ರಕೃತಿ ಏನಾಕತ್ತೀರಿ ಅಂತಕ್ಕಂತ ಮಾತು ಹೇಳಾರು ಕೆಲವು ಮಾತಲ್ಲ ಹೌದು ಅದಕ್ಕ ಪ್ರಕೃತಿ ಅಂದ್ರೆ ಹೆಂಗಪ್ಪ ಅಂತ ಕೇಳಿದ್ರಿಪ್ಪ ಇವತ್ತು ಪ್ರಕೃತ ದೇವಿ ಹಲವಾರು ರೂಪಗಳು ತೊಡ್ಕೊಂಡು ಬಂದಾಗಿ ಹೌದು ಪರಮಾತ್ಮನು ಹೆಂಗ್ ಹಲವಾರು ರೂಪಗಳು ಆಗ್ಯಾವ ಕೇಳಿರ್ಲ ಇವತ್ತು ಪ್ರಕೃತ ದೇವಿ ಹಲವಾರು ರೂಪಗಳನ್ನು ತೊಡ್ಕೊಂಡ್ರು ಹಲವಾರು ರೂಪಗಳನ್ನು ಹೆಂಗ ತೊಟ್ಟಲಪ್ಪ ಅಂತ ಕೇಳಿದ್ರೆ ಪ್ರಕೃತ ದೇವಿ ಸರಸ್ವತಿ ಆಗ್ಯಾಳು ದುರ್ಗಾ ಆಗ್ಯಾಳು ಲಕ್ಷ್ಮಿ ಆಗ್ಯಾಳು ಇನ್ನೂ ಕೆಲವು ನಾಮಗಳಾದ ಗೌರಿ ಆಗ್ಯಾಳು ಹಿಂಗ ಹಲವಾರು ನಾಮಗಳಾಗ್ಯಾವ ಹಲವಾರು ನಾಮಗಳಾಗ್ಯಾವ ಅಂತ ಮೂಲಕ ಇವತ್ತು ಲಕ್ಷ್ಮಿ ಗುಡಿ ಆಯ್ತಿ ಸರಸ್ವತಿ ಗುಡಿ ಆಯ್ತಿಲ್ಲ ಪಾರ್ವತಿ ಗುಡಿ ಐತಿ ಇವತ್ತು ದುರ್ಗಾದೇವಿ ಗುಡಿ ಐತಿ ಪ್ರಕೃತ ದೇವಿ ಗುಡಿ ಐತಿ ಏನ ನೋಡಿ ನೀವು ಎದಕ್ಕೆ ಪ್ರಕೃತಿಯನ್ನ ಹಾಕತ್ತೀರಿ ಅದೊಂದು ಮಾತು ಕೇಳ ಹೌದು ಇವತ್ತು ಏನು ನೋಡಿ ಪ್ರಕೃತಿಯನ್ನ ಹಾಕತ್ತೀರಿ ಅಂತಕ್ಕಂತ ಮಾತು ಹೇಳಕತ್ತಮ್ಮ ಈ ಶರೀರ ಅಂತಕ್ಕಂತ ಒಂದು ಪ್ರಕೃತ ಶರೀರ ಅನ್ನುವಂತದ ಒಂದು ಪ್ರಕೃತಿ ಹೌದು ಇವತ್ತ ಶರೀರ ಅನ್ನೋ ಅಂತಕ್ಕಂತ ಒಂದು ಪ್ರಕೃತಿ ಇವತ್ತ ಈ ಗುಡಿ ಅಂತಕ್ಕಂತ ಒಂದು ಪ್ರಕೃತಿ ಇವತ್ ಹೆಂಗಾಯ್ತು ಬಂದ್ಗೆ ಕಣ್ಣಿಗೆ ಕಾಣುವುದೆಲ್ಲ ಪ್ರಕೃತಿ ರೂಪ ಐತಿ ಜಗತ್ತಿನೊಳಗೆ ಏನ ಕಣ್ಣಿಗೆ ಕಾಣ್ತೈತಿ ಅದೆಲ್ಲ ಪ್ರಕೃತಿ ರೂಪನ ಐತಿ ಹೌದ್ರಿಪ್ಪ ಇವತ್ತು ಪ್ರಕೃತಿ ರೂಪ ಐತಿ ಅಂದ್ಬೇಕ ಅವ್ರು ಹೇಳಿದ್ರು ಏನ್ರಿಪ್ಪ ಇವಾಗ ಏನು ನೋಡಿ ಅನ್ನಕತ್ತೀರಿ ಅಂತಕ್ಕಂತ ಮಾತು ಕೇಳಿದಾಗ ಈ ಗುಡಿ ಈ ಶರೀರ ಅಂತಕ್ಕಂಥದ್ದು ಇವತ್ತು ಪ್ರಕೃತ ಈ ಶರೀರಕ್ಕನ್ನ ಹೆಣ್ಣು ಅಂತ ಕರೆದಾರ ಹೌದ್ರಿಪ್ಪ ಪುರಾಣ ಹೊಟ್ಟ್ಯಾವ ಹೊಟ್ಟ್ಯಾವ್ರಿಪ್ಪ ಈ ಶರೀರಕ್ಕನ್ನ ಹೆಣ್ಣು ಅಂತಕ್ಕಂತ ಮಾತಿದ್ದರು ಆ ಪ್ರಕೃತ ದೇವಿಗೆನ ಹಲವಾರು ರೂಪ ತೊಡ್ಕೊಂಡು ಬಂದವು ಹಲವಾರು ಗುಡಿಗಳು ಆಗ್ಯಾವ ಹೌದು ಹೌದ ಇವತ್ತ ಈ ಮಾತಿಗೆ ನಿಮ್ಮ ಮಾತಿಗೆ ನಮಗೆ ಇಟ್ಟು ಮಾತೈತಿ ಹೌದು ಇದಕ್ಕೆ ಮುಂದಿನ ಬಿಟ್ಟು ಏನಾರ ಇತ್ತಪ್ಪ ಅಂತಾರೆ ನೀವು ಹೇಳಬಹುದು ಹೇಳ್ಬಹುದು ಪ್ರಕೃತ ಗುಡಿ ಐತೆ ಐತಿ ಅಂತಕ್ಕಂಥ ಮಾತನ್ನು ಇಟ್ಟಾನೆ ಹೌದು ಹೌದ ಇನ್ನೊಂದು ಮಾತು ಕೇಳಿದ ಅವ್ರು ಸರಸ್ವತ ದೇವಿ ಸರಸ್ವತ ದೇವಿ ಎಲ್ಲಾ ಇವರಿಗೂ ವಿದ್ಯಾಪಾಠ ಕೊಡಕಿದಾರ ಅಂತಕ್ಕಂಥ ಮಾತಿಟ್ಟಾಗ ಹೌದು ಹೇಳೋರು ಹೌದು ಸರಸ್ವತ ದೇವಿ ಮೂಗು ಹೋಗೈತಿ ನಮ್ಮ ಅಪ್ಪ ಇವ್ರಿಗಂದ್ರೆ ಮೂಗು ಕೊಡನು ಆ ಮೂಗು ಕೋದ ಕಾಲಕ್ಕ ಮೂಗು ಮಾಂಡಾಗೈತಿ ಮೂಗು ಇದ್ದ ಕೊಟ್ಟಲು ಇಲ್ಲ ಕೊಟ್ಟಲು ಬರೋಬ್ರೆ ಕೇಳೋ ಮಾತ ಕೇಳಿಕೊಂಡು ಚಲವನ್ನು ಹೌದು ಹೌದ ಅದಕ್ಕ ಆಕೆ ಮೂಗು ಇದ್ದಾಗ ಇದ್ದಾಗ ಕೊಟ್ಟಾರ ಅದೇ ಇಲ್ಲದ ಯಾವಾಗ ಕೊಟ್ಟಿಲ್ಲ ಹೆಂಗಪ್ಪ ಅಂತ ಕೇಳಿದ್ರ ಇವತ್ತು ಮೊದಲು ಮೂಗು ಇತ್ತು ಮೂಗಿದ್ದ ಟೈಮ್ ಒಳಗ ಅಲ್ಲಿ ಯುದ್ಧ ನಡೆದಿತ್ತು ಅಲ್ಲಿ ಬಡದಾಟ ನಡೆಯುವ ಟೈಮ್ ಒಳಗ ಎಲ್ಲಾರು ದೇವಾನ ದೇವತೆಗಳು ಎಲ್ಲಾರು ಇದ್ರು ಅಲ್ಲಿ ದೇವಾನ ದೇವತೆಗಳು ಎಲ್ಲಾರು ಇದ್ರು ಸರಸ್ವತ ದೇವಿ ಮೂಗು ಒಂದ ಹೋಗಿಲ್ಲ ಅಲ್ಲಿ ಸೂರ್ಯನ ಹಲ್ಲು ಮುರಿದವ ಇನ್ನು ನಿಮ್ ಕೆಲ ಗಂಡ ಮಕ್ಕಳು ಅಲ್ಲಿ ಕಣ್ಣ ಹೋಗ್ಯಾವ ಹಲ್ಲು ಮುರಿದವ ನಮ್ಮ ದೇವಿದು ಮೂಗು ಹೋಗೈತಿ ಮತ್ತ ಈ ದೇವಿದ ತೆಗೆದ್ರಿ ಅವ್ರದ್ಯಾಕ್ ಬಿಟ್ರಿ ಯಾಕೆ ಬಿಟ್ರಿ ಅವರು ಇಲ್ಲ ದೇವಿದ ಮೂಗು ಹೋಗೈತಿ ಹೇಗ
ಮತ್ತೆ ಇವನು ನಿಮ್ಮ ಅಪ್ಪಗಳು ಹಾಲು ಮಾಡ್ದಾಕನ್ ಹೋಗ್ಯಾವ ಅವನ ಯಾಕ ಬಿಟ್ರಿ ಎರಡ್ ಸಲ ಹೇಳೋ ಚೆತ್ತ ಮೂಗು ಚಿಗತ ನಿಮಗ ಅದಕ್ಕೆ ಒಂದು ಹೇಳ ಗೊತ್ತಾಗತ್ತಿಲ್ಲ ಅವ್ನ ಇವಾಗ ಮೂಗು ಕೊಟ್ಟವ್ರು ಯಾರ ಅಂತಕ್ಕಂತ ಮಾತು ಕೇಳಕತ್ತಿರ್ತಮ್ಮ ಅದೇ ಏನು ಅಮ್ಮನ ಬರಿಬಿಡ್ತಾವ ಹೌದು ಹೌದಲ್ಲ ಅವಾಗ ಈ ಸೂರ್ಯನ ಹಾಲು ಹೋಗಿದ್ದು ಇವತ್ತ ಇವ್ರ ಅಪ್ಪಗಳ ಕಣ್ಣು ಹೋಗಿದ್ದು ಕಣ್ಣು ಆದ ಈ ನಮ್ಮ ಅವನ ಮೂಗು ಹೋಗಿತ್ತು ಅದೇ ಮೂಗು ಮೂರು ಅವ ಮೂರು ಮಂದಿ ಅವಯವಗಳು ಹೋದ ಕಾಲಕ್ಕ ಮೂರು ಮಂದಿ ಕೂಡಿ ತಪಸ್ ಮಾಡ ಹೌದ್ರಿಪ್ಪ ಧ್ಯಾನ ಮಾಡಕತ್ತಿರ್ತಾರು ಧ್ಯಾನ ಮಾಡಿದಾಗ ಪರಮಾತ್ಮ ಪ್ರಕಟ ಹೌದು ಪರಮಾತ್ಮ ಪ್ರಕಟ ಅಲ್ಲ ಪರಮಾತ್ಮ ಪ್ರಕಟ ಏನ್ ಹೇಳಿದೆ ಇಂದ್ರಾಚಲಕ್ಕೆ ಹೋಗಿ ಅಲ್ಲಿ ಹೋಗಿ ನೀವು ಅಲ್ಲಿ ತಪಸ್ಸು ಮಾಡ್ರಿ ಅಂತಕ್ಕಂತ ಮಾತು ಹೌದು ಹೌದು ಹೋಗಿ ನೀವು ಸ್ನಾನ ಮಾಡಿ ಅಲ್ಲಿ ಒಂದು ಪ್ರಸಾದವನ್ನು ಪಡ್ಕೊಂಡು ಆ ಪ್ರಸಾದ ಹತ್ಕೊಂಡ್ರಿಪ್ಪ ಅಂತಂದ್ರೆ ನಿಮ್ಮ ಮೂಗು ಬರ್ತೈತಿ ನಿಮ್ಮ ಕಣ್ಣು ಬರ್ತಾವು ನಿಮ್ಮ ಹಾಲು ಬರ್ತಾವು ಅಂತಕ್ಕಂತ ಮಾತು ಹೇಳಿದಾಗ ಹೌದು ಹೋಗಿ ಅಲ್ಲಿ ಇಂದ್ರಾಚಲಕ್ಕೆ ಹೋಗಿ ಕಣ್ಣ ಮತ್ತು ಮೂಗ ಹಲ್ಲ ಪಡ್ಕೊಂಡಾರು ಅಂತಕ್ಕಂತ ಮಾತು ನಮ್ದು ಹಿಂಗೈತಿ ನಿಮ್ಮ ಮಾತಿಗೆ ಉತ್ತರ ನಾನು ನನ್ನ ಮಾತು ಯಾಕೆ ಮುಚ್ಚಿಟ್ಟರೆ ಮುಂದಿನ ಸಲ ಹೇಳ್ತಿರೋನು ಇಲ್ಲ ಗಣಪತಿ ಅಪ್ಪ ಶಿವಪ್ಪ ಸಿದ್ದ ಅದ್ರ ಮುಂದಿನ ಸಲ ನಿಮ್ಮ ಬಾಯಲ್ಲಿ ನೀವು ಹೇಳ್ಬೇಕು ಯಾಕೆ ಮುಚ್ಚಿಟ್ಟರು ಕೆಲಸ ಮನೆ ಮುಚ್ಚಿಟ್ಟು ಹೌದು ಹೌದು ಹೌದ್ರ ಹೌದು ಮುಂದಿನ ಸಲ ಏನ್ ಹೇಳ್ತಾರ ನೋಡೋಣ ಹೇಳ್ತಾರೆ ತಮ್ಮ ರೂಪ ಇಲ್ಲ ರಸ ಇಲ್ಲ ಗಂಧ ಇಲ್ಲ ಶಬ್ದ ಇಲ್ಲ ಸ್ಪರ್ಶ ಇಲ್ಲ ಏನೇನು ಇಲ್ಲ ಟೈಮ್ದೊಳಗೆ ಹೌದು ಅವಾಗ ನಮ್ಮ ದೇವಿ ಪ್ರಕೃತ ದೇವಿ ಇದ್ಳು ಹೌದು ಆ ಪ್ರಕೃತ ದೇವಿ ಮೂರು ರೂಪ ತೊಟ್ಟುಕೊಂಡಳು ಹೌದು ಲಕ್ಷ್ಮೀ ಸರಸ್ವತಿ ಗೌರಿ ಆಗಿ ಬಂದ್ರು ಹೌದು ಆ ಲಕ್ಷ್ಮೀ ಸರಸ್ವತಿ ಗೌರಿ ಆಗಿ ಬಂದು ಇವತ್ತು ನೀರ ನಿರಂಕಾರದೊಳಗೆ ನಿರಾಕಾರ ಅದಕ್ಕೆ ಹಾಕಿ ಹೌದು ಆಕಾರ ಅದಕ್ಕೆ ಹಾಕಿ ಹೌದು ಇವತ್ತು ಈ ಭೂಮಿ ತಿಳಿ ಮೇಲೆ ಏನ ಅವತಾರಗಳಿದಾವು ಎಲ್ಲ ಅವತಾರ ದೊಡ್ಡಕ್ಕೆ ನಮ್ಮ ಅವತಾರ ಹೌದು ಇವತ್ತು ನೀರು ನಿರಂಕಾರದೊಳಗಿದ್ದಕ್ಕೆ ನಮ್ಮ ಅವತಾರ ಹೌದು ಇವತ್ತಲ್ಲಿ ಗುರುಗಳು ಹೇಳಿದ್ರು ಇವತ್ತ ಸುನಿದೊಳಗೆ ಪದಹಾರ್ರಿ ಆನಂತರ ನಿರಾಕಾರದಿಂದ ಪದಹಾರ್ರಿ ಹೌದು ಆನಂತರ ನೀವು ಸೃಷ್ಟಿ ತಿಥಿ ಲಯ ಮಾಡ್ಕೊಂಡು ಹೋಗ್ರಿ ಅಂತಕ್ಕಂತ ಮಾತು ಹೇಳಿದಾಗ ಅವರು ಬಂದ ಹಾಡ್ರಿ ಅವರು ಏನ್ ಹಾಡ್ಯಾರು ಕಾರಣಾತ್ಮಕನಾದ ಪರಮಾತ್ಮ ಇದ್ದ ಕಾಲಿಲ್ಲವ ಕಾಲಿಲ್ಲವಲ್ಲ ಕಾರಣಾತ್ಮಕನಾದ ಪರಮಾತ್ಮ ಹೌದು ಅದಕ್ಕೆ ಕಾರಣಾತ್ಮಕನಾದ ಪರಮಾತ್ಮ ಇದ್ದ ಜಗತ್ತನ್ನು ಹುಟ್ಟಿಸಿ ಬಿಟ್ಟ ಅಂತಕ್ಕಂತ ಮಾತು ದೈವ ಕೇಳುವಾದ್ರು ಹೇಳ್ಯಾರಿಪ್ಪ ದೈವ ಎಲ್ಲ ಕೇಳ್ಯಾತಿ ಹೇಳ್ಯಾರು ದೈವಕ್ಕೆ ಮೊದಲೊಂದು ಮಾತು ಹೇಳ್ಯಾರ ಏನಿಪ್ಪ ಈಗ ಹೂ ಮರು ಜಾಗ ಅಂತೇಳಿ ಹುಲ್ಲು ಮರುದು ಬೇಡ ಅಂತಕ್ಕಂತ ಮಾತು ಹೇಳ್ಯಾರ ಹೇಳ್ಯಾರ ಇವತ್ತು ನಿಮ್ ಹೆಣ್ಣಿನ ಸಂಬಂಧ ಇಲ್ದ ನಾವಿಲ್ಲಿ ಹುಟ್ಟಿಸ್ಕೊತ ಹೇಳ್ಯಾರ ಹೇಳ್ಯಾರ ಏನು ಕೇಳಿ ದೈವದಾಗ ಏನ್ ಹೇಳಕತ್ತಾರು ಗಂಜಿನ ಅಂತ ಹೇಳಕತ್ತಾರ ಹೌದು ಅದ ಪುರಾಣ ಅದ ಪುಟ್ಟ ಬೇಜ ಅಲ್ಲೇ ಒಂದು ನಾ ಎರಡ್ ಸಾವಿರ ಬಿಟ್ಟು ತಲಗನ ನಮ್ಮ ಅವರಲ್ಲ ಅದನ್ನ ಬಿಟ್ಟು ಹೇಳಕತ್ತಾರ ಇಟ್ಟ ಯಾಕ ಅವ್ರಿಗೆಲ್ಲ ಅಸಹಕತ್ತಿ ಅಸಹಕತ್ತಿ ಅದಕ್ಕ ಹೌದು ಆ ಪರಮಾತ್ಮ ಜಗತ್ತೆಲ್ಲ ಹುಡ್ಚಾ ಅಂತ ಹೇಳಿ ಪರಮಾತ್ಮ ಹುಡ್ಚಿರ್ತಕ್ಕಂತ ಜಗತ್ತೆಲ್ಲ ಐಕ್ಯ ಮಧ್ಯ ಬಂದಿತ್ತು ಐಕ್ಯ ಮಧ್ಯ ಬಂದಿತ್ತು ನಾರಾಯಣ ಸತ್ತು ಹೋದಂಗ ಸತ್ತು ಹೋತು ಹೌದು ಶ್ರೇಷ್ಠವಾಗಿರ್ತಕ್ಕಂತ ಪರಮಾತ್ಮ ಹೌದು ಆ ಸತ್ತು ಹಾಲದ್ದು ಹಾಲಿ ಜೀವಂತ ಯಾಕೆ ಮಾಡ್ಕೊಳ್ಳಿಲ್ಲ ಯಾಕೆ ಮಾಡ್ಕೊಳ್ಳಿಲ್ಲ ನಮ್ಮ ನಮ್ಮವನ ಅನುಗ್ರಹದಿಂದ ನಿಮ್ಮ ಅಪ್ಪನ ಕಾರ್ಯ ಸೂತ ಆಗಿ ಜನಕದಕ ಸೂತ ಆಗಿಲ್ಲ ಕುಡ್ಸಂದ್ರೆ ಬ್ಯಾರ ಜಾತಿರಿ ಅಂದ್ರೆ ಕುಡ್ಸಲ್ ಮಾಡ್ಕೋಬೇಕಿ ಬಹಳ ಜೀವಂತ ಮಾಡ್ಕೋಬೇಕಾಗಿತ್ತು ಶ್ರೇಷ್ಠವಾಗಿತ್ತಂದ್ರ ಮತ್ತೆ ಹೋ ಮಾರೋ ಜಾಗ ಅಂತ ಹೇಳ್ತೀರಿ ಇಟ್ಟಲ್ಲ ಇಲ್ಲಿ ಬಂದು ಕುಡ್ಸಲ್ ಮಾಡಕತ್ತೀರಿ ಮತ್ತೆ ಹೋಲ್ ಮಾಡ್ತೀರಿ ಹುಲ್ಲ ಮಾಡಕತ್ತೀರಿ ಒಳಗ್ ಹಾಕನ ಬಿಟ್ಟು ಬಿಟ್ಟ ಮ್ಯಾಲ ಸಾಸಕತ್ತೀರಿ ಅದಕ್ಕ ಈ ಇನ್ನೊಂದು ಪದ ಹಾಡೋರು ಹೆಂಗ್ರಿಪ್ಪ ನಿರಾಕಾರದಾಗಿನ ಪದ ಹಾಡೋದು ಕೂಡ ಅವ್ರು ಏನ್ ಹಾಡ್ರು ಏನ್ ಹಾಡ್ರು ತಾಯಿ ಇಲ್ಲದ ಬ್ರಹ್ಮನ ತಂದೆ ಆಗಿ ಹತ್ತು ಮಂದಿ ಮಾಡ್ಕೊಂಡು ಹುಟ್ಟು ಬಂದ ಹಾಡಿಬಿಟ್ಟು ತಾಯಿ ಇಲ್ಲ ಹೆಂಗ ಹಾಡಿದ್ರತ್ತ ಹಂಗ ಹಂಗ ಆದ್ರೆ ಪದ ಹಾಡ ಒಳಗೆ ಗೊತ್ತಾಗಿದ್ದ ಪದಗಳನ್ನ ನಿಮ್ಮ ಎಷ್ಟ ಸ್ರೀಯಲವಾಗಿ ಪದ ಹಾಡ್ತಾರ ನೋಡವ್ರ ಅವ್ರು ಹಂಗ ನೋಡ್ ನೀವೇನ್ ಮಾಡವ್ರ ಅದಕ್ಕ ಹಂಗ ಹಂಗ ಅಂದ್ರೆ ಉತ್ತರದ ಹಸಟ್ ಅವಲಕ್ಕೊಂದ ಬಂದಾಗ ಹಾಡಾಡೋರು ಅದಕ್ಕೆ ಚೇರ್ ಮಾಡುವಂತ ಮಾತಾಡ್ತಾನ ಇವತ್ ನಮ್ಮ ತಾಯಿ ಎಷ್ಟು ನಮ್ಗೆ ವಿದ್ಯಾಭ್ಯಾಸ ಕೊಟ್ಟಾಳು ಅಟ್ಟನು ಮಾತ್ರ ಹೇಳ್ತು ಮತ್ತ ಅದನ್ನ ಬಿಟ್ಟು ಮತ್ತೊಂದೇನ್ ಬ್ಯಾರೆ ಹೇಳಕ್ ಹೋಗೋದಿಲ್ಲ ಇವತ್ ಗಿಡದಾಗ ಹಣ್ಣು ಆಗ್ಯಾವ್ರಿ ಎಷ್ಟು ನಿಲುಕ್ತಾವ ಅಟ್ಟ ಹರ್ಕೋಬೇಕಾಗತ್ತೆ ನಿಗ್ರಿ ಆಡಕತ್ರ ಅದನ್ನ ಹೊರದಿಲ್ಲ ತಾಯಿ ಹೌದ್ರಿಪ್ಪ ನಿಲುಕಬೇಕಲ್ಲ ಹರ್ಕೊಂಡ ಹೌದು ಬರೋಬ್ಬರ ಎಲ್ಲಾರಿಗೂ ಬರೋಬ್ಬರ ಆಗಿಬಿಡ್ತೈತಿ ಹೌದ್ರಿಪ್ಪ ನೆಲಕಂತ ಹೋಗಿ ನಾವು ಕೈ ಹಂಗ ಅವರು ಪುರಾಣ ಓದ್ಯಾರ ಅಂತೇಳಿ ಇಲ್ಲಿ ಬಂದು ಹಾಡಕತ್ತಾರ ಮಾತಾಡಕತ್ತಾರ ಇವತ್ತು ಪುರಾಣ ಓದ್ಯಾರ ಅಂತೇಳಿ ಕಮಿಟಿ ಗುರುಗಳು ಆಗಿಂದ ಬಂದು ಇಲ್ಲಿ ಒಂದು ಕಮಿಟಿ ನಿರ್ಣಯ ಕೊಟ್ಟಿದ್ದಾರೆ ಕೊಟ್ಟಾರಿಪ್ಪ ಹೇಳ್ಕೊಟ್ಟಾರು ಇವತ್ತು ನೀವು ಅಪಶಬ್ದಗಳ ಮಾತಾಡಬೇಡ್ರಿ ಇಲ್ಲ ಇವತ್ತು ಹಂತದಿಂದ ಮಾತಾಡಕ್ ಹೋಗ್ಬೇಡ್ರಿ ನಿಮ್ದು ಏನ್ ಅಂತ ಸವಿಸ್ತಾರ ಹೆಣ್ಣಿಂದ 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 ಏನ
ಮಾತು ಹೆಂಗ ಹೇಳ್ತಾರು ಕುರಾನ್ ಓದ್ಕೊಂಡಾಗ ಹೇಳಕತ್ತಾರ ಹೌದ್ರಿಪ್ಪ ಇವತ್ತು ನಾವು ನಾಲ್ಕು ಅಕ್ಷರ ಅದರೊಳಗಿಂದ ನೋಡೇವಿ ಕಣ್ಣಿಗೆ ಕಂಡತ್ತಿ ಅಂದ್ರೊಳಕ ಇವತ್ತು ನಾವು ಇಲ್ಲಿ ಕೇಳ ಮಾತಾಡಕತ್ತೀವಿ ಹಾಳಾಗತ್ತು ಹೌದು ಹಿಂಗ ಕುರಾನ ಅರವತ್ತು ಹೋಗಿದ್ರೆ ಏನಕ್ಕತ್ತಿ ಮಧ್ಯಾಹ್ನದಾಗ ಹೋಗಿದ್ರೆ ಏನಕ್ಕತ್ತಿ ಸಂಜೆ ಹೋಗಿದ್ರು ಏನಕ್ಕತ್ತಿ ಸೇತಾ ಅರವತ್ತು ಓದ್ಕೊಂಡ್ರೆ ಏನಕ್ಕತ್ತಿ ಮಧ್ಯಾಹ್ನದಾಗ ಓದ್ಕೊಂಡ್ರೆ ಏನಕ್ಕತ್ತಿ ಚಂಜಿಗೆ ಓದ್ಕೊಂಡ್ರೆ ಏನಕ್ಕತ್ತಿ ಸಿದ್ದು ಕಪ್ರಟ್ಟಿ ಕಂಡ್ರಟ್ಟಿ ತೊಕರಟ್ಟಿ ಹೌದ ನೋಡು ಇವಾಗ ನಮಗ್ ನೆನಪಾದ್ಕು ಆತ ಪಾತ ಪುರಾಣ ಓದಕ್ ಚಾಲು ಮಾಡ್ತೀವ ಹೌದು 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 ವಿಷಯ ಬೇಕಾಗಿತ್ತು ಕಸಗಿನ ಪುರಾಣ ಪುರಾಣದಾಗ ಐತೆ ತೆಗಿಯೋತಿವ ಹೌದು ಅರವತ್ತು ಇರ್ಲಿ ಮಧ್ಯದಾಗ ಇರ್ಲಿ ಸಂಜೆ ಇರ್ಲಿ ಸರ್ವಜ್ಞಾಗ ಇರ್ಲಿ ಯಾವ ಬೇಕಾದ ಕೊಟ್ಟು ನೆನಪಾತು ತಕ್ಕೊಂಡು ಓದಕ್ ಚಾಲು ಮಾಡ್ತು ಹೌದು ಅರವತ್ತು ಓದಿದ್ರೆ ಏನಕ್ಕತ್ತಿ ಮಧ್ಯಾಹ್ನ ಓದಿದ್ರೆ ಏನಕ್ಕತ್ತಿ ಸಂಜೆ ಓದಿದ್ರೆ ಏನಕ್ಕತ್ತಿ ಆ ಮೂರ ತಪ್ರೈಟ್ ತಗೊಂಡು ತೊಕರೈಟ್ ಕಂಡ್ರೆ ಟೀವ್ ಮೂರ ಹೌದು ಅದಕ್ಕೊಂದು ಸನಗ ಸ್ನೇಹಿತ ಹೌದು ಹೇಳಿ ಬರ್ಲಿಕ್ಕೆ ಹಾಯ್ ನಮ್ಗೆ ಕೇಳಿ ಹೆಂಗ್ ಜೋಡ ನೋಡಿ ನಮ್ಮ ಮೂರ ಅದಕ್ಕೆ ಡಿಗ್ರಿ ಅದಕ್ಕೆ ಡಿಗ್ರಿ ಮುಗಿಸಿದ ಗಡಿ ಆಯ್ತಮ್ಮ ಹೌದು ಮುಂದಿನ ಸಂಜೆ ಹೇಳ್ತಾರ ಭರವಸೆ ಇಟ್ಕೊಂಡು ಶಿವನ ಸಂಕ್ ಬಂದ ಟೈಮ್ ಒಳಗೆ ಯಾವ್ದು ಪೂಜೆ ಮಾಡ್ಯಾನು ಅಂತಕ್ಕಂಥದ್ದು ಹೇಳ್ತಾರ ಅದು ಭರವಸೆ ಇಟ್ಕೊಂಡು ಅವ್ರ ನಾಲ್ಕು ಹುಡುಕಿ ಅಲ್ಲಿ ಅಂತ ಚಾನ್ಸ್ ಕಮಿಟಿ ಅವ್ರ ಬಂದ ಹೇಳಾರು ಮಾಡ ಮತ್ತೆ ವಾಯ್ ಹೋಯ್ತಿ ಒಂದೈತಿ ವಾಯ ಅಂದ್ರೆ ಮಾತಾಡ್ಬೇಡ ಅಂತ ಹೇಳ್ಯಾರ ನಿಮಗ ಇದು ಒಮ್ಮೆ ಕೇಳಿದ್ದೆ ಗಣಪತಿ ಹಬ್ಬ ಶಿವಹಬ್ಬಕ್ಕೆ ಏನಾಗೈತಿ ಎತ್ತರ ಸಂಬಂಧ ಆಗೈತಿ ಹೇಳ್ರಿ ವಾಯ ಕೇಳಂಗಿಲ್ಲ ಮಾತು ಕಮಿಟಿ ಅವ್ರು ಬರ್ತಾರ ಮ್ಯಾಗ ಅದ ಸಿದ್ದು ಕಾಪರೇಟ್ ಹಾಲು 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 ನಮ್ಮ ಮಳೆ